ಸ್ವರಾಜ್ ಮೈದಾನದಲ್ಲಿ ನಡೆಯುತ್ತಾ ಇರುವ ಅಖಿಲ ಭಾರತ ಅಂತರ್ ವಿವಿಗಳ ಪುರುಷರ ಅಥ್ಲೆಟಿಕ್ ಕ್ರೀಡಾಕೂಟದ ಎರಡನೇ ದಿನದ ಅಂತ್ಯಕ್ಕೆ ಮಂಗಳೂರು ವಿವಿ 2 ಚಿನ್ನ 2 ಬೆಳ್ಳಿ 2 ಕಂಚಿನೊಂದಿಗೆ ಮುನ್ನಡೆ ಸಾಧಿಸಿದೆ. ಮಂಗಳೂರು ವಿವಿ ಪದಕ ವಿಜೇತ ಎಲ್ಲ ವಿದ್ಯಾರ್ಥಿಗಳು ಆಳ್ವ ಸಂಸ್ಥೆಯ ವಿದ್ಯಾರ್ಥಿಗಳಾಗಿರುವುದು ಗಮನಾರ್ಹ. ಪಂಜಾಬಿ ವಿಶ್ವವಿದ್ಯಾನಿಲಯದ ಲಕ್ದೀಪ್ ಸಿಂಗ್, ಮಂಗಳೂರು ವಿಶ್ವವಿದ್ಯಾನಿಲಯದ ಜುನೇದ್ ಕೇಟಿ, ಪರಮ್ಜಿತ್ ಸಿಂಗ್ ಹಾಗೂ ಹರ್ದೀಪ್ ಪದಕ ವಿಜೇತರಾಗಿದ್ದಾರೆ. 1500 ಮೀಟರ್ ಓಟದಲ್ಲಿ ಮಂಗಳೂರು ವಿವಿಯ ಪರ್ವೇಜ್ ಖಾನ್, ಕುರುಕ್ಷೇತ್ರ ವಿಶ್ವವಿದ್ಯಾಲಯದ ಪ್ರಿನ್ಸ್, ಯೂನಿವರ್ಸಿಟಿ ಆಫ್ ಕೇರಳದ ಅಭಿನಂದನ್ ಸುಂದರೇಶನ್, ಗುರುನಾನಕ್ ದೇವ್ ವಿಶ್ವವಿದ್ಯಾನಿಲಯದ ಹರೇಂದ್ರ ಕುಮಾರ್ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇನ್ನು ಎತ್ತರ ಜಿಗಿತದಲ್ಲಿ ಕೌಸ್ತುಭಾಜೆ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ, ಎಸ್ ಪೆದಕಮ್ಮ ರಾಜು, ಆಚಾರ್ಯ ನಾಗಾರ್ಜುನ ವಿವಿ, ಸ್ವಾಧೀನ್ ಕುಮಾರ್, ಸಂಬಲ್ಪುರ್ ವಿವಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇನ್ನು 100 ಮೀಟರ್ ಓಟದಲ್ಲಿ ಶಶಿಕಾಂತ್ ಬೆಂಗಳೂರು ವಿವಿ, ಅಮ್ಲಾನ್ ಬೋರ್ ಗೋಹನ್ KIIT ಡೀಮ್ ಟು ಬಿ ಯೂನಿವರ್ಸಿಟಿ, ತಮಿಳರಸು ಎಸ್ ಭಾರತೀಯರ್ ಯೂನಿವರ್ಸಿಟಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇನ್ನು 400 ಮೀಟರ್ ಓಟದಲ್ಲಿ ನಿತಿನ್ ಕುಮಾರ್ ಚೌಧರಿ ಚರಣ್ ಸಿಂಗ್ ಯೂನಿವರ್ಸಿಟಿ, ನಿಹಾಲ್ ಜೋಯಲ್ ಮಂಗಳೂರು ವಿವಿ, ಸುರೇಂದ್ರ ಎಸ್ ಭಾರತೀಯರ್ ಯೂನಿವರ್ಸಿಟಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. ತ್ರಿವಿಧ ಜಿಗಿತದಲ್ಲಿ ಕೃಷ್ಣ ಸಿಂಗ್ ಯೂನಿವರ್ಸಿಟಿ ಆಫ್ ಮುಂಬೈ, ಸೆಲ್ವ ಪ್ರಭುಟಿ ಭಾರತಿದಾಸನ್ ಯೂನಿವರ್ಸಿಟಿ, ಆಕಾಶ್ ಎಂ ವರ್ಗೀಸ್ ಮಹಾತ್ಮ ಗಾಂಧಿ ಯೂನಿವರ್ಸಿಟಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಗುಂಡು ಎಸೆತದಲ್ಲಿ ವನಂ ಶರ್ಮಾ ಮಂಗಳೂರು ವಿವಿ, ಸಹೀಬ್ ಸಿಂಗ್ ಪ್ರೊಫೆಸರ್ ರಾಜೇಂದ್ರ ಸಿಂಗ್ ಯೂನಿವರ್ಸಿಟಿ, ಮನ್ಕಿರತ್ ಸಿಂಗ್ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ದಾಖಲೆಯನ್ನು ನಿರ್ಮಿಸಿದ್ದಾರೆ.